ಒಂದೂರಲ್ಲಿ ರಾಜು ಅನ್ನುವ ಅನಾಥ ಯುವಕನಿರ್ತಾನೆ. ಅವನದೊಂದು ಸಣ್ಣ ಗುಡಿಸಲಿರುತ್ತದೆ, ಅದರಲ್ಲೇ ಅವನು ವಾಸವಾಗಿರ್ತಾನೆ. ಪ್ರತಿದಿನ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಬಂದಂತಹ ಸಂಬಳದಲ್ಲಿ ಅವನು ತನ್ನ ಉಪಜೀವನವನ್ನ ಮಾಡ್ತಾ ಇರ್ತಾನೆ. ಹಾಗೇನೆ ಅವನು ದಿನಂಪ್ರತಿ ಊಟವನ್ನ ಮಾಡುವ ಹೊತ್ತಿಗೆ ಒಂದು ನಾಲ್ಕು ರೊಟ್ಟಿಯನ್ನ ಮಾಡಿಕೊಂಡು ಊಟವನ್ನ ಮಾಡ್ತಿರ್ತಾನೆ. ಒಂದು ದಿನ ನಾಲ್ಕು ರೊಟ್ಟಿಯನ್ನ ಮಾಡಿ ಹೊರಗಡೆ ಹೋಗಿ ಬರುವಷ್ಟರಲ್ಲಿ ಮೂರೇ ರೊಟ್ಟಿ ಉಳಿದಿರುತ್ತದೆ. ಹೀಗೆ ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ನಾಲ್ಕು ರೊಟ್ಟಿ ಇದ್ದಿದ್ದ ಮೂರೇ ರೊಟ್ಟಿ ಆಗಿದ್ದನ್ನ ನೋಡಿ ಪತ್ತೆ ಹಚ್ಚಲೇಬೇಕೆಂದು ನಾಲ್ಕು ರೊಟ್ಟಿಯನ್ನ ಮಾಡಿ ಹೊರಗಡೆ ಹೋಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಸಣ್ಣ ಪುಟ್ಟ ಇಲಿ ಬಂದು ಒಂದು ರೊಟ್ಟಿಯನ್ನ ತೆಗೆದುಕೊಂಡು ಓಡಿ ಹೋಗ್ತಾ ಇರ್ತದೆ. ಆವಾಗ ಅವನು ಬಂದು ಇಲಿಯನ್ನ ಹಿಡಿದು, ನಾನು ಕಷ್ಟಪಟ್ಟು ದುಡಿದು ತಂದಂತಹ ಹಣದಿಂದ ಮಾಡಿದ ರೊಟ್ಟಿ ಇದು, ನೀನು ಯಾವುದೇ ಕಷ್ಟಪಡದೆ ಇದನ್ನ ತೆಗೆದುಕೊಂಡು ಹೋಗಲು ನಿನಗೆ ಹಕ್ಕಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಇಲಿಯು, ಇಲ್ಲ, ಪ್ರತಿಯೊಂದು ಜೀವಿ ಬದುಕಲು ಅದರದೇ ಆದಂತಹ ಹಕ್ಕಿದೆ, ನೀನು ಮಾಡಿದಂತಹ ನಾಲ್ಕು ರೊಟ್ಟಿಯಲ್ಲಿ ಒಂದು ರೊಟ್ಟಿ ನನ್ನ ಹಕ್ಕಿದೆ ಅಂತ ಹೇಳ್ತಾನೆ. ಆದರೆ ನೀನೇನೂ ಕಷ್ಟಪಟ್ಟಿಲ್ಲ, ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡಿದಂತ ರೊಟ್ಟಿಯನ್ನ ಹೇಗೆ ತೆಗೆದುಕೊಂಡು ಹೋಗ್ತೀಯಾ ಅಂತಾನೆ. ಆಗ ಇಲಿಯು ಹೇಳ್ತಾನೆ, ನಿನಗೆ ಅಷ್ಟೊಂದು ಕಷ್ಟವಿದ್ದರೆ ನಿನ್ನ ಕಷ್ಟವನ್ನ ನಿವಾರಿಸಲು ನಾನೊಂದು ಉಪಾಯವನ್ನ ಹೇಳ್ತೇನೆ ಅಂತ ಇಲಿಯು ಹೇಳುತ್ತದೆ. ಹಾಗೇನೆ ಇಲಿಯು ಹೇಳುತ್ತದೆ, ಉತ್ತರ ದಿಕ್ಕಿನಲ್ಲಿ ಪರ್ವತಗಳನ್ನ ದಾಟಿ ನದಿಗಳನ್ನ ದಾಟಿ ಹೋದರೆ ಅಲ್ಲೊಬ್ಬ ಮತಂಗ ಋಷಿ ಅಂತ ಇರ್ತಾನೆ, ಅವನಲ್ಲಿ ನೀನು ನಿನ್ನ ಕಷ್ಟಗಳನ್ನ ಹೇಳಿಕೊ, ನಿನ್ನ ಕಷ್ಟಗಳನ್ನ ಅವರು ಸಾಲ್ವ್ ಮಾಡ್ತಾರೆ ಅಂತ ಇಲಿಯು ಹೇಳುತ್ತದೆ. ಇಲಿಯ ಮಾತನ್ನ ನಂಬಿ ಮರುದಿನ ಅವನು ತನ್ನ ಬುತ್ತಿಯನ್ನ ತೆಗೆದುಕೊಂಡು ನೀರನ್ನ ತೆಗೆದುಕೊಂಡು ಹೊರಡುತ್ತಾನೆ. ಬಹಳಷ್ಟು ದಾರಿಯನ್ನ ಸಾಗಿದ ನಂತರ ಅಲ್ಲೊಂದು ದೊಡ್ಡ ಮಹಲ್ ಬರುತ್ತದೆ. ಆ ರಾತ್ರಿಯಾಗಿರುತ್ತದೆ. ಆ ಮಹಲಿನ ಒಡತಿಯನ್ನ ಕೇಳಿಕೊಂಡು ನಾನು ಇಲ್ಲಿ ಒಂದು ದಿನವನ್ನ ಕಳೆಯಬೇಕೆಂದಿದ್ದೇನೆ ಅಂತ ಪರ್ಮಿಷನ್ ಅನ್ನ ತಗೊಳ್ತಾನೆ. ಹಾಗೇನೆ ಅವನು ಅಲ್ಲಿ ಒಂದು ದಿನವನ್ನ ಕಳೆಯುತ್ತಾನೆ. ಮರುದಿನ ಆ ಮಹಲಿನ ಒಡತಿ ಕೇಳ್ತಾಳೆ ಅವನನ್ನ, ನೀನು ಎಲ್ಲಿಗೆ ಹೊರಟಿರುವಿ ಅಂತ. ಅವನು ಇದ್ದ ಪರಿಸ್ಥಿತಿಯನ್ನ ಎಲ್ಲವನ್ನ ಹೇಳುತ್ತಾನೆ, ನಾನು ಮತಂಗ ಋಷಿಯಲ್ಲಿ ಹೊಂಟಿದ್ದೇನೆ ಅಂತ ತನ್ನ ಕಷ್ಟಗಳನ್ನ ಪರಿಹರಿಸಲು. ಆಗ ಆ ಒಡತಿಯು ಹೇಳುತ್ತಾಳೆ, ನನ್ನದೊಂದು ಕಷ್ಟವಿದೆ, ಅದನ್ನು ನೀನು ಮತಂಗ ಋಷಿಯಲ್ಲಿ ಕೇಳಿ ಪರಿಹಾರವನ್ನ ಪಡೆದುಕೊಂಡು ಬಾ. ನನ್ನ ಒಬ್ಬ ಸುಂದರ ಮಗಳಿದ್ದಾಳೆ, ಅವಳು ಎಲ್ಲ ಸರ್ವಗುಣ ಸಂಪನ್ನಳಿದ್ದಾಳೆ, ಆದರೆ ಅವಳಿಗೆ ಇನ್ನೂ ಮಾತನಾಡುವ ಶಕ್ತಿಯೇ ಬಂದಿಲ್ಲ, ಅದಕ್ಕೆ ಏನು ಕಾರಣ ಅಂತ ತಿಳಿದುಕೊಂಡು ಬಾ ಅಂತ ಆ ಒಡತಿಯು ಅವನಲ್ಲಿ ಅಹವಾಲನ್ನ ಇಡುತ್ತಾಳೆ. ಇದಾದ ನಂತರ ಅವನು ಆಯ್ತು ಸರಿ ಅಂತ ಹೇಳಿ ಮುಂದೆ ಹೋಗುತ್ತಾನೆ. ಮುಂದೆ ಹೋದಾಗ ಪರ್ವತಗಳನ್ನ ಗುಡ್ಡ ಬೆಟ್ಟಗಳನ್ನ ನಡೆದುಕೊಂಡು ಹೋಗುವಾಗ ಅಲ್ಲಿ ಒಬ್ಬ ಮಾಂತ್ರಿಕನು ತಪಸ್ಸಿಗೆ ಕುಳಿತಿರುತ್ತಾನೆ. ಇದನ್ನ ನೋಡಿ ರಾಜು ಕೇಳುತ್ತಾನೆ, ಮಾಂತ್ರಿಕರೇ, ನಾನು ಮತಂಗ ಋಷಿಯಲ್ಲಿ ಹೋಗಬೇಕೆಂದಿದ್ದೇನೆ, ಆದರೆ ಈ ಬೆಟ್ಟ ಗುಡ್ಡಗಳು ಇಷ್ಟೊಂದಿವೆಲ್ಲ, ಹೇಗೆ ದಾಟಿ ಹೋಗುವುದು? ದಯವಿಟ್ಟು ನನಗೊಂದು ಸಲಹೆಯನ್ನ ಕೊಡಿ, ಒಂದು ಸಹಾಯವನ್ನ ಮಾಡಿ ಅಂತ ಕೇಳ್ಕೊಳ್ತಾನೆ. ಆಗ ಮಾಂತ್ರಿಕನು, ಆಯ್ತು, ನಿನ್ನನ್ನ ಈ ಪರ್ವತದಿಂದ ದಾಟಿಸುತ್ತಿದ್ದೇನೆ, ಆದರೆ ನೀನು ಮತಂಗ ಋಷಿಯಲ್ಲಿ ನನ್ನದೊಂದು ಸಹಾಯವನ್ನ ಮಾಡಬೇಕು, ಅಲ್ಲಿ ಹೋಗಿ ಒಂದು ನನ್ನ ಸಮಸ್ಯೆಗೆ ಪರಿಹಾರವನ್ನ ಕೇಳಿಕೊಂಡು ಬರಬೇಕಂತ ಹೇಳ್ತಾನೆ. ನಿಮ್ಮದೇನು ಸಮಸ್ಯೆ ಅಂತ ರಾಜು ಕೇಳ್ತಾನೆ. ನಾನು ಎಷ್ಟೋ ದಿನಗಳಿಂದ ಇಲ್ಲಿ ತಪಸ್ಸಿಗೆ ಕುಳಿತಿರುವೆ, ನನಗೆ ಈ ತಪಸ್ಸು ನನ್ನ ತಪಸ್ಸು ಯಾವಾಗ ಸಫಲವಾಗುತ್ತೆ ಹಾಗೂ ನನ್ನ ಆತ್ಮಜ್ಞಾನವು ಯಾವಾಗ ಆಗುತ್ತೆ ಅಂತ ಮತಂಗ ಋಷಿಯಲ್ಲಿ ನೀನು ಕೇಳಿಕೊಂಡು ಬರಲೇಬೇಕು ಅಂತ ಹೇಳ್ತಾನೆ. ರಾಜು, ಆಗಲಿ, ನಿಮ್ಮದನ್ನು ನಾನು ಕೇಳುತ್ತೇನೆ ಅಂದಾಗ ಆ ಮಾಂತ್ರಿಕನು ತನ್ನ ಮಾಂತ್ರಿಕ ಶಕ್ತಿಯಿಂದ ಪರ್ವತಗಳನ್ನು ದಾಟಿ ಮುಂದಕ್ಕೆ ಅವನನ್ನ ಕಳಿಸುತ್ತಾನೆ. ಹಾಗೆ ಮುಂದೆ ನಡೆದುಕೊಂಡು ಹೋಗುವಾಗ ಅವನಿಗೆ ಒಂದು ದೊಡ್ಡದಾದಂತಹ ನದಿಯು ಗೋಚರವಾಗುತ್ತದೆ. ಇದನ್ನ ಹೇಗೆ ದಾಟಬೇಕು ಅಂತ ವಿಚಾರ ಮಾಡುತ್ತಾ ಕುಳಿತಾಗ ಅಲ್ಲೊಂದು ದೊಡ್ಡದಾದ ಆಮೆಯು ಬರುತ್ತದೆ. ಆಗ ರಾಜು ಆ ಆಮೆಯಲ್ಲಿ ಕೇಳಿಕೊಳ್ಳುತ್ತಾನೆ. ಆಮೆಯು ಸರಿ ಆಯಿತು ಅಂತ ತನ್ನ ಹೆಗಲ ಮೇಲೆ ಕುಳಿಸಿಕೊಂಡು ನದಿಯನ್ನ ದಾಟುವಾಗ ಹೇಳುತ್ತದೆ, ನನ್ನದೊಂದು ಸಮಸ್ಯೆ ಇದೆ, ನಾನು 5,000 ವರ್ಷಗಳಿಂದ ಈ ನದಿಯಲ್ಲಿ ಇರುತ್ತಿದ್ದೇನೆ, ಹಾಗೇನೆ ನನ್ನಲ್ಲಿ ಡ್ರ್ಯಾಗನ್ ಆಗುವಂತ ಶಕ್ತಿ ಇದೆ, ಆದರೆ ಅದು ಹೇಗೆ, ನಾನು ಡ್ರ್ಯಾಗನ್ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವುದೇ ನನಗೆ ಗೊತ್ತಾಗುತ್ತಿಲ್ಲ, ದಯವಿಟ್ಟು ನೀನು ಮತಂಗ ಋಷಿಯಲ್ಲಿ ಹೋದಾಗ ನನ್ನ ಈ ಒಂದು ಸಮಸ್ಯೆಯನ್ನ ಅವರಲ್ಲಿ ಹೇಳಿಕೊಂಡು ಪರಿಹಾರವನ್ನ ಪಡೆದುಕೊಂಡು ಬಾ ಅಂತ ನದಿಯನ್ನ ದಾಟಿಸಿ ಕಳಿಸ್ತದೆ. ಆಮೇಲೆ ರಾಜು ಇನ್ನು ಕೆಲವಷ್ಟು ಕಿಲೋಮೀಟರ್ಗಳವರೆಗೆ ನಡೆದುಕೊಂಡು ಹೋದಾಗ ಅಲ್ಲಿ ಮತಂಗ ಋಷಿಗಳ ಆಶ್ರಮ ದೊರೆಯುತ್ತದೆ. ಅಲ್ಲಿ ಅವನನ್ನ ಆದರದಿಂದ ಸತ್ಕರಿಸಿ ಎಲ್ಲ ಊಟ ಉಪಚಾರಗಳನ್ನ ಮಾಡುತ್ತಾರೆ.
संजे होत्तागुत्तदे मतंग ऋषिगळु अवनल्लि बरुत्तारे आग मतंग ऋषिगळु अवनन्नु केळुत्तारे नानु निनगे मूरु प्रश्नेगळिगे उत्तरगळन्नु हेळुवे नीनु मूरु प्रश्नेगळन्नु नन्नल्लि केळबहुदु अंत हेळिबिडुत्तारे आग राजु अंतने इदेंत संदिग्ध परिस्थिति ननगोस्कर नानु इल्लि नन्न कष्टगळन्नु परिहार माडोकोस्कर नानु इल्लि बंदिद्देने ಆದರೆ ಇವರು ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಷ್ಟೇ ಕೊಡಬಲ್ಲರು ಅಂದ್ರೆ ಹೇಗೆ ಅದಕ್ಕೋಸ್ಕರ ಅವನು ವಿಚಾರ ಮಾಡುತ್ತಾನೆ ರಾಜು ಸಂಕಷ್ಟದಲ್ಲಿದ್ದಾಗ ನನಗೆ ಅವರೆಲ್ಲರೂ ಸಹಾಯ ಮಾಡಿದ್ದಾರೆ ನಾನು ಅವರಿಗೆ ಭಾಷೆಯನ್ನ ಕೊಟ್ಟು ಬಂದಿದ್ದೇನೆ ಅದಕ್ಕೋಸ್ಕರ ಆ ಮೂವರು ವ್ಯಕ್ತಿಗಳ ಸಮಸ್ಯೆಗಳನ್ನು ನಾನು ಇಲ್ಲಿ ಕೇಳಿಕೊಂಡು ಅವರಿಗೆ ಪರಿಹಾರಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡುತ್ತಾನೆ ಆಗ ಅವನಲ್ಲಿ ಸಮಸ್ಯೆಗಳನ್ನು ಹೇಳುತ್ತಾರೆ ಆಮೆಯೊಂದಿದೆ ಅದು ಡ್ರ್ಯಾಗನ್ ಆಗಲು ಬಯಸುತ್ತದೆ ಹೇಗೆ ಅಂತ ಕೇಳುತ್ತಾನೆ ಆಗ ಮತಂಗ ಋಷಿ ಹೇಳುತ್ತಾನೆ ಆಮೆಯು ತನ್ನ ಮೇಲಿನ ಕವಚವನ್ನು ತೆಗೆದರೆ ಅದು ಡ್ರ್ಯಾಗನ್ ಆಗುತ್ತದೆ ಅಂತ ಉತ್ತರವನ್ನು ಕೊಡುತ್ತಾನೆ ಎರಡನೇ ಪ್ರಶ್ನೆಯನ್ನು ಕೇಳುತ್ತಾನೆ ಮಾಂತ್ರಿಕನ ತಪಸ್ಸು ಯಾವಾಗ ಸಫಲವಾಗುತ್ತದೆ ಅವರಿಗೆ ಆತ್ಮಜ್ಞಾನವು ಯಾವಾಗ ಗೋಚರಿಸುತ್ತದೆ ಅಂತ ಕೇಳುತ್ತಾನೆ ಆಗ ಮತಂಗ ಋಷಿಗಳು ಹೇಳುತ್ತಾರೆ ಅವನ ಎಲ್ಲ ಶಕ್ತಿಗಳನ್ನು ಬೇರೆಯವರಿಗೆ ಧಾರೆ ಎರೆದರೆ ಅವನಿಗೆ ಆತ್ಮಜ್ಞಾನವೂ ಆಗುತ್ತದೆ ಅವನ ತಪಸ್ಸು ಸಫಲವಾಗುತ್ತದೆ ಅಂತ ಉತ್ತರವನ್ನು ಕೊಡುತ್ತಾರೆ ಹಾಗೇನೆ ಮಹಲಿನ ಒಡತಿಯ ಮಗಳಿಗೆ ಯಾವಾಗ ಮಾತು ಬರುತ್ತದೆ ಅಂತ ಕೇಳ್ತಾನೆ ಆ ಮಗಳಿಗೆ ಯಾವಾಗ ಮದುವೆ ಆಗುತ್ತದನೋ ಆವಾಗ ಆ ಒಡತಿಯ ಮಗಳಿಗೆ ಮಾತು ಬರುತ್ತದೆ ಅಂತ ಉತ್ತರವನ್ನು ಕೊಡುತ್ತಾನೆ ಹಾಗೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತೆಗೆದುಕೊಂಡು ಬರುತ್ತಾನೆ ಆಗ ನದಿಯ ದಡದಲ್ಲಿ ಆಮೆಯು ನಿಂತಿರುತ್ತದೆ ಆಗ ಆಮೆಯ ಮೇಲೆ ಕುಳಿತುಕೊಂಡು ರಾಜು ನದಿಯನ್ನು ದಾಟಿಕೊಂಡು ಮುಂದೆ ಬರುತ್ತಾನೆ ಆಗ ಅವನು ಹೇಳುತ್ತಾನೆ ಆಮೆಗೆ ನಿನ್ನ ಮೇಲಿನ ಕವಚವನ್ನು ತೆಗೆದು ಬಿಡು ನೀನು ಡ್ರ್ಯಾಗನ್ ಆಗುತ್ತೀಯಾ ಅಂತ ಹಾಗೇನೆ ಆಮೆಯು ತನ್ನ ಮೇಲಿನ ಕವಚವನ್ನು ತೆಗೆದು ಬಿಡುತ್ತದೆ ಅದು ಡ್ರ್ಯಾಗನ್ ಆಗಿಬಿಡುತ್ತದೆ ಆ ಹೊತ್ತಿನಲ್ಲಿ ಕವಚದಿಂದ ಮುತ್ತು ರತ್ನಗಳು ತೆರೆಗೆ ಉದುರಿ ಬೀಳುತ್ತವೆ ಆಗ ಆಮೆಯು ನೀನು ನನ್ನ ಸಮಸ್ಯೆಗೆ ಪರಿಹಾರವನ್ನು ತಂದಿದ್ದೀಯ ಅದಕ್ಕೋಸ್ಕರ ಈ ಮುತ್ತು ರತ್ನಗಳನ್ನೆಲ್ಲವನ್ನೂ ನೀನೇ ತೆಗೆದುಕೋ ಅಂತ ಹೇಳಿಬಿಡುತ್ತದೆ ಹಾಗೇನೆ ಅವನನ್ನು ತನ್ನ ಹೆಗಲ ಮೇಲೆ ಕುಳಿಸಿಕೊಂಡು ಮಾಂತರಿಕನ ಕಡೆ ಬಂದು ತಲುಪಿಸುತ್ತದೆ ಆಗ ರಾಜೀವ್ ಮಾಂತ್ರಿಕನಿಗೆ ಹೇಳುತ್ತಾನೆ ನೀವು ಕಲಿತಂತಹ ಎಲ್ಲ ಮಾಂತ್ರಿಕ ವಿದ್ಯೆಯನ್ನ ಯಾರಿಗಾದರೂ ಧಾರೆ ಎರೆಯಿರಿ ನಿಮಗೆ ಆತ್ಮಜ್ಞಾನವು ಲಭಿಸುತ್ತದೆ ನಿಮ್ಮ ತಪಸ್ಸು ಸಫಲವಾಗುತ್ತದೆ ಅಂತ ಮಾಂತ್ರಿಕನು ನಿನ್ನಷ್ಟು ಒಳ್ಳೆಯ ವ್ಯಕ್ತಿ ನನಗೆ ಯಾರು ದೊರೆಯಲಾರರು ಅದಕ್ಕೋಸ್ಕರ ನನ್ನ ತಪಸ್ಸಿನ ಶಕ್ತಿಯನ್ನೆಲ್ಲವನ್ನು ನಿನಗೆ ಧಾರೆ ಎರೆಯುತ್ತಾನೆ ಅಂತ ಎಲ್ಲ ಶಕ್ತಿಯನ್ನ ಅವನಿಗೆ ಧಾರೆ ಎರೆದು ಬಿಡುತ್ತಾನೆ ಆಗ ಮಾಂತ್ರಿಕನಿಗೆ ಆತ್ಮಜ್ಞಾನವು ಸಿಗುತ್ತದೆ ಹಾಗೂ ರಾಜುವನಿಗೆ ಮಾಂತ್ರಿಕ ಶಕ್ತಿಯು ದೊರೆಯುತ್ತದೆ ಆಮೇಲೆ ಆ ಮಾಂತ್ರಿಕ ಶಕ್ತಿಯಿಂದ ಕ್ಷಣಾರ್ಥದಲ್ಲಿ ಆ ಮಹಲಿನಲ್ಲಿ ಬಂದು ಬಿಡುತ್ತಾನೆ ರಾಜು ಹಾಗೇನೆ ಆ ಒಡತಿಗೆ ಹೇಳುತ್ತಾನೆ ನಿನ್ನ ಮಗಳಿಗೆ ಯಾವಾಗ ಮದುವೆ ಮಾಡುತ್ತಿರೋ ಆಗ ಅವಳಿಗೆ ಮಾತು ಬರುತ್ತದೆ ಅವಳು ಮಾತಾಡುತ್ತಾಳೆ ಅಂತ ಆಗ ಒಡತಿಯು ಹೇಳುತ್ತಾಳೆ ನೀನು ನನಗೋಸ್ಕರ ಅಲ್ಲಿಯವರೆಗೆ ಹೋಗಿ ನನ್ನ ಸಮಸ್ಯೆಗೆ ಪರಿಹಾರವನ್ನು ತೆಗೆದುಕೊಂಡು ಬಂದಿದ್ದೀಯ ನೀನು ಕೊಟ್ಟ ವಚನವನ್ನ ಪಾಲಿಸಿದ್ದೀಯ ನಿನ್ನಷ್ಟು ಒಳ್ಳೆಯ ವ್ಯಕ್ತಿ ಮತ್ತಾರು ಸಿಗಲಿಕ್ಕಿಲ್ಲ ಅಂತ ಅವನಿಗೆ ಅವಳ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡುತ್ತಾನೆ ಇದನ್ನೆಲ್ಲ ಅವನ ಹೆಂಡತಿಯನ್ನು ಕರೆದುಕೊಂಡು ತಾನಿದ್ದಂತಹ ಗುಡಿಸಲಿಗೆ ಬಂದು ಮೊದಲು ಆ ಇಲಿಗೆ ಭೇಟಿಯಾಗಿ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸುತ್ತಾನೆ ಹಾಗೇನೆ ಅಲ್ಲಿ ಒಂದು ದೊಡ್ಡ ಮಹಲನ್ನ ಕಟ್ಟಿ ಆ ಇಲಿಗೆ ಸೆಪರೇಟ್ ಆದಂತಹ ಒಂದು ರೂಮ್ ವ್ಯವಸ್ಥೆ ಮಾಡಿ ಇರಲಿಕ್ಕೆ ವ್ಯವಸ್ಥೆ ಮಾಡಿ ಅದರ ಜೊತೆಗೆ ಅವನು ಇದ್ದು ಬಿಡುತ್ತಾನೆ ಸ್ನೇಹಿತರೆ ಈ ಕಥೆಯ ಸಾರಾಂಶ ನಾವು ಹೇಳಬೇಕಾದ್ರೆ ಯಾರು ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರುತ್ತಾರೋ ಅವರನ್ನು ನಾವು ಎಂದಿಗೂ ಮರೆಯಬಾರದು ಹಾಗೆ ನಾವು ಕೊಟ್ಟ ಭಾಷೆಯಂತೆ ನಡೆದುಕೊಳ್ಳಬೇಕು ಬೇರೆಯವರಿಗೋಸ್ಕರ ಬದುಕಿದವರು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ತಮ್ಮಷ್ಟಕ್ಕೆ ತಾವೇ ಬದುಕಿದವರು ಜಸ್ಟ್ ಬದುಕಿ ಹೋಗಿದ್ದಾರೆ ಅಷ್ಟೇ ನಾವು ಯಾರಿಗಾದರೂ ಒಳ್ಳೆಯದನ್ನ ಮಾಡಿದರೆ ಅದರ ಎರಡರಷ್ಟು ನಮಗೆ ಒಳ್ಳೆಯದು ಆಗುತ್ತದೆ ಹಾಗೆ ನಾವು ಕೆಟ್ಟದ್ದನ್ನು ಮಾಡಿದರೆ ಈ ನಿಸರ್ಗ ನಮಗೆ ಕೆಟ್ಟದ್ದನ್ನ ವಾಪಸ್ ಕಳಿಸುತ್ತದೆ ಜಗತ್ತಿಗೋಸ್ಕರ ಜಗತ್ತಿನ ತಾಯಿ ಎಂದೇ ಹೇಳಿದಂತ ಮದರ್ ತೆರೆಸಾದವರು ಎಲ್ಲರ ಮನೆಗಳಲ್ಲಿ ಇಂದೂ ಕೂಡ ಇದ್ದಾರೆ
ಅವರು ಭೌತಿಕವಾಗಿ ಸಾವನ್ನ ಅಪ್ಪಿದರೂ ಕೂಡ ಮಾನಸಿಕವಾಗಿ ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ಹಾಗೇನೇ ಎಪಿಜೆ ಅಬ್ದುಲ್ ಕಲಾಂ ಅವರು ನಮ್ಮ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಮ್ಮ ದೇಶದ ಪ್ರತಿಯೊಬ್ಬರ ಮನದಲ್ಲಿ ಕೂಡ ಅವರು ವಾಸಿಸುತ್ತಿದ್ದಾರೆ ಕುವೆಂಪು ಅವರು ನಮ್ಮ ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆ ಅಗಣಿತದ ಯಾರು ತಮಗಲ್ಲ ಬೇರೆಯವರಿಗೆ ಬದುಕುತ್ತಿದ್ದಾರೋ ಅವರು ಎಲ್ಲರ ಮನದಲ್ಲಿ ಮನಸ್ಸಿನಲ್ಲಿ ನೆಲೆಯಿರುತ್ತಾರೆ ಹಾಗೇನೇ ಸ್ವಾರ್ಥಕ್ಕೆ ಬದುಕುವವರು ತಮಗಷ್ಟೇ ಬದುಕಿ ತಮ್ಮ ಕಾಲವನ್ನು ಕಳೆದು ಹೋಗುತ್ತಾರೆ